ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಕಸ್ಮಾತ್ ನಿಮ್ದೇನಾದರೂ ಬಾರ್ಡರ್ ರೆಡಿ ಆಗಿ ಬಂದ್ಬಿಡ್ತು, ಈ ಥರ ಬಾರ್ಡರ್ ರೆಡಿ ಆಗಿಬಿಟ್ಟಿರುತ್ತೆ, ಇದು ಬಂದು ಸೀದಾ, ಇದು ಬಂದು ಉಲ್ಟ, ಈ ಥರ ಬಾರ್ಡರ್ಗೆಲ್ಲ ರೆಡಿ ಇರುತ್ತೆ. ಏನು ನಾರ್ಮಲ್ಲಾಗಿ ಸ್ಟಿಚ್ ಮಾಡಬೇಕು ಅಂದಾಗ ನೀವೇನು ಮಾಡ್ಬೋದು, ಥ್ರೆಡ್ ಪೈಪಿಂಗ್ ನಾವು ಇದಕ್ಕೂ ಕೂಡ ಕೊಟ್ಕೊಬೋದು. ನಾನು ಇಲ್ಲಿ ನೋಡ್ತಾ ಇರ್ಬೋದು, ಥ್ರೆಡ್ ಪೈಪಿಂಗನ್ನು ಎಡ್ಜಲ್ಲಿ ಕೊಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಸ್ಟಿಚ್ ಮಾಡ್ಕೊಂಬಿಡಿ. ಫಸ್ಟು ಬಾರ್ಡರ್ಗೆ ಥ್ರೆಡ್ ಪೈಪಿಂಗ್ ಕೊಡಬೇಕು ಅನಿಸಿದ್ರೆ ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ. ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು, ನಾವು ಇದನ್ನು ತೋಳಿಂದ ಏನು ಮಾಡಿರ್ತೀವಿ ಅಂದರೆ ನೋಡಿ, ತೋಳಿಂದು ಈ ರೀತಿ ಉದ್ದ ತೋಳು ಅಂದಾಗ ನಾವೇನು ಮಾಡ್ತೀವಿ, ಉದ್ದ ಉದ್ದ ಕಟ್ ಮಾಡಿಕೊಂಡಾಗ ಈ ರೀತಿ ಎಳೆ ಬರುತ್ತಾ ಇರುತ್ತೆ. ಇದನ್ನು ಡೈರೆಕ್ಟಾಗಿ ನಾವು ಸ್ಟಿಚ್ ಮಾಡೋದಕ್ಕಾಗಲ್ಲ. ಅವಾಗೇನು ಮಾಡಬೇಕು, ನಾವು ಶಾರ್ಟೇಜ್ ಬಂದಿದ್ದರಿಂದ ಒಂದು ಸ್ವಲ್ಪ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಫಸ್ಟು ಒಂದು ಲೇಯರ್ ನೋಡಿ, ಈ ಥರ ಎರಡು ಲೇಯರ್ ಏನು ಮಾಡೋದು ಬೇಡ, ಒಂದು ಲೇಯರು ಒಳಗಡಿಕೆ ಉಲ್ಟಾ ಸೈಡ್ ಇಟ್ಕೊಂಡು ಒಂದು ಸ್ಟಿಚ್ಚನ್ನು ಫಸ್ಟ್ ಹಾಕೊಂಬಿಡ್ಬೇಕಾಗತ್ತೆ ನಾವು. ಈ ಥರ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಫಸ್ಟು ಸ್ಟಿಚ್ ಹಾಕ್ಕೊಂಡ್ಮೇಲೆ ಏನು ಮಾಡಬೇಕಪ್ಪ ಅಂದರೆ, ಏನು ಇರುತ್ತೆ ಇದು ಪಾರ್ಟು, ಇದನ್ನು ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಇದು ಒಂದು ಉಲ್ಟ, ಇದು ಬಂದು ಸೀದಾ. ನೀವು ಸೀದಾ ಸೀದಾ ಇಟ್ಕೊಂಡು ಬೇಕಾದ್ರೆ ಸ್ಟಿಚ್ ಮಾಡ್ಬೋದು, ಇಲ್ಲಾಂದರೆ ಫಸ್ಟ್ ಇಟ್ಕೊಂಡು ಹಿಂಗೆ ನೋಡಿ ನಮ್ದು ಏನು ಪೀಸ್ ಇರುತ್ತೆ ಅದನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ನೋಡಿಬಿಟ್ಟು ನೋಡಿ. ಈಗ ನಾನು ಈಗ ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ, ನೀವು ಮೇಲಿಂದಲೇ ಲೈನಿಂಗ್ ಈ ಕಡೆ ಕಾಣಬಾರ್ದು, ಆ ಥರ ನೋಡಿಕೊಂಡು ನಾವೇನು ಮಾಡಬೇಕಾಗತ್ತೆ, ನೀಟಾಗಿ ಸ್ಟಿಚ್ಚನ್ನು ಹಾಕೊಂಬಿಡಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ, ಎಡ್ಜ್ ಆಲ್ರೆಡಿ ರೆಡಿ ಆಗಿದೆಯಲ್ವಾ, ಹಂಗಾಗಿ ನಾವು ಮೇಲಿಂದ ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಹಾಕೊಂಬಿಡಿ. ನೋಡಿ ಈಗ ನೀಟಾಗಿ ಫಿನಿಷಿಂಗ್ ಬ್ಯಾಕಲ್ಲೂ ಆಯಿತು, ಫ್ರಂಟಲ್ಲೂ ಆಯಿತು. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು, ಇಷ್ಟು ಏನು ಬೇಕಾಗಿಲ್ಲ ಫ್ರೆಂಡ್ಸ್ ನಮಗೆ ನೋಡಿ. ನೀಟಾಗಿ ಇದೇನು ಇದ್ರ ಬಟ್ಟೆ ಆಗಿರೋದ್ರಿಂದ ನೀಟಾಗಿ ಬರುತ್ತೆ, ಅಂದರೆ ಫಿನಿಷಿಂಗ್ ನೀಟಾಗಿ ಬರುತ್ತೆ, ಸ್ಟಿಚಿಂಗು ಸುತ್ತಲು ಬರುತ್ತಪ್ಪ, ಹಿಡ್ಕೊಳ್ಳುತ್ತಪ್ಪ, ಆ ಥರ ಏನಿಲ್ಲ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಕಾಣಿಸ್ತಾ ಇರುತ್ತೆ. ನಮ್ದೇನು ಲೈನಿಂಗ್ ಬಟ್ಟೆ ಇದೆ ನೀಟಾಗಿ ಥರ ಸ್ಟಿಚ್ ಹಾಕ್ಕೊಂಬೆ ಸಲ ನೋಡ್ಕೊಳ್ಳಿ ನೀಟಾಗಿ. ಕಟ್ ಮಾಡ್ಕೊಂಬಿಡೋಣ, ಎಕ್ಸ್ಟ್ರಾ ಏನಿದೆಯೋ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಂಬಿಡಿ ನೀವು, ಆಮೇಲೆ ತೋಳು ಕೂರ್ಸೋದಕ್ಕೆ ಈಸಿ ಆಗುತ್ತೆ. ನಾನು ಒಂದು ಸ್ವಲ್ಪ ಒಂದೊಂದು ಲೈನಿಂಗ್ ಎಕ್ಸ್ಟ್ರಾ ಇರುತ್ತೆ ಅಥವಾ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರುತ್ತೆ, ಹಂಗಾಗಿ ನಾನು ಯಾವುದನ್ನು ಕೂಡ ನಾನು ಇದನ್ನು ತೆಗೆಯಲ್ಲ, ಏನು ಶೇಪನ್ನು ತೆಗೆಯಲ್ಲ ನೋಡಿ. ಇಲ್ಲಿ ಇಟ್ಕೊಂಡಿದ್ದೀನಿ ನೀಟಾಗಿ. ಮತ್ತು ಇನ್ನೊಂದೇನು ಅಂದರೆ, ನಾವು ಎಕ್ಸ್ಟ್ರಾ ಬಟ್ಟೆ ಏನು ಕೊಡ್ತೀವಿ ಅವಾಗ ಮುಂದಕ್ಕೆ ಇದಾಗಿರುತ್ತೆ, ಇಲ್ಲೇ ನಮಗೆ ಶೇಪ್ ಅನ್ನೋದು ಬಂದ್ಬಿಡುತ್ತೆ. ಹಂಗೆ ಕೊಡಬೇಕಾದ್ರೆ ನೀವು ಉಲ್ಟಾ ಸೀದಾ ನೋಡಿಕೊಂಡು ನಾವು ಕೊಡಬೇಕು, ಅವಾಗ ನೀಟಾಗಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಶೇಪ್ ಥರನೇ ಬಂದಿದೆ. ಈಗ ಇದನ್ನು ನಾವು ನೀಟಾಗಿ ಟ್ರಿಮ್ ಮಾಡಿಕೊಂಡ್ರೆ ಆಯಿತು ಬ್ಯಾಕ್ ಪಾರ್ಟಿಗೆ ನೋಡಿ. ಈಗ ನಮ್ಮದು ಉದ್ದ ತೋಳದ್ದು ಸ್ಲೀವ್ ಏನಿದೆ ಅದು ರೆಡಿ ಆಯಿತು. ಇಲ್ಲೂ ಅಷ್ಟೇ, ಇನ್ನು ಸ್ವಲ್ಪ ಶೇಪನ್ನು ನೀಟಾಗಿ ಕೊಡೋಣ.
ಮಾಡಿಸಲ್ಲ ಹಿಂಗನ್ನಿ, ಅಕಸ್ಮಾತ್ ಸುಕ್ಲು ಥರ ಇತ್ತು ನಿಮಗೆ ಅಂತಂದರೆ ಮಾಡ್ಕೊಬೋದು. ಈಗ ನಾನು ನೀಟಾಗಿ ಸ್ಟಿಚ್ಚನ್ನು ಹಾಕೊಂಬಂದ್ಬಿಡ್ತೀನಿ. ನಮ್ಮ ತೋಳು ಏನಿದೆ ಅದು ನೀಟಾಗಿ ರೆಡಿ ಆಯಿತು. ಒಂದು ಸ್ಲೀವು ಏನಾಯಿತು, ತೋಳು ರೆಡಿ ಆಯಿತು, ಶೇಪು ಕೂಡ ರೆಡಿ ಆಯಿತು, ತೋಳು ರೆಡಿ ಆಯಿತು. ಈಗ ನಾವೇನು ಕೂಡಿಸ್ತೀವಿ, ಎಲ್ಲಿಗೆ ಬೇಕೋ ಅಲ್ಲಿಗೆ ನೀಟಾಗಿ ತೋಳನ್ನು ಕೂಡಿಸ್ಕೊಬೋದು ನೋಡಿ ಈ ಥರ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಬಾರ್ಡರ್ ರೆಡಿ ಬಂದಾಗ ಅದಕ್ಕೆ ಥ್ರೆಡ್ ಪೈಪಿಂಗ್ ಕೊಟ್ಟು ಯಾವ ರೀತಿ ಸ್ಟಿಚ್ ಮಾಡೋದಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.